ತಾಲೂಕಿನ ಕುದ್ಮಾರಿನ ಶ್ರೀ ಕ್ಷೇತ್ರ ಬಾರೆಪ್ಪಾಡಿ ಶ್ರೀ ಪಂಚಲಿಂಗೇಶ್ವರ ಮತ್ತು ಶ್ರೀ ಕೇಪುಳೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಗೊಳ್ಳಲಿದ್ದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಕುಳಾಯಿ ಚಿತ್ರಾಪುರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮತ್ತು ಪರಮಪೂಜ್ಯ ಮಾಣಿಲ ಶ್ರೀ ಮೋಹನದಾಸ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸುಳ್ಯದ ಶಾಸಕಿ ಭಾಗೀರಥಿ ಮುರುಳ್ಯ, ಮಾಜಿ ಸಚಿವರಾದ ಎಸ್ ಅಂಗಾರ, ವ್ಯವಸ್ಥಾಪನಾ ಗೌರವಾಧ್ಯಕ್ಷರು ಗಣೇಶ್ ಭಟ್ ಬರೆಪ್ಪಾಡಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ವಿಠಲಗೌಡ ಬರೆಪ್ಪಾಡಿ, ಕಾರ್ಯಾಧ್ಯಕ್ಷರಾದ ಮೋಹನಗೌಡ ಇಡ್ಯಾಡಿ ಹಾಗೂ ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಮತ್ತು ಊರ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ದೈವ ದೇವರಿಗೂ ವಂದಿಸುವಂತು ಈ ಒಂದು ಕಾರ್ಯಕ್ರಮವು ನಮ್ಮ ಒಂದು ಆಶೀರ್ವಚನ ಮಂತ್ರ ಪೋಯಿನಂತಿನ ಶ್ರೀ ಶ್ರೀ ಒಂದು ದೇವಸ್ಥಾನಟು ಕೆಲಸ ಮಂತ್ರ ಅನುಭವ ಇದ್ದನ ಒಂದು ರೆಡ್ ಪಾತ್ರೆಯನ್ನು ಪಾತ್ರ ಏನು ಇಷ್ಟಪಡುವೆ. ಇಂಕ್ಲ ಊರಲ್ಲ ಒಂದು ಕೇರ್ಪಡ ಮೈಷಮರ್ದಿನಿ ಇಟ್ಟು ಬರ್ತೇನೆ. ಇಂಕ್ಲದಾದ ಕೊರ್ಪುಣ ಪನ್ಪುಣ ಸಮಸ್ಯೆ ಬೇರೆ ಬಳ್ಳಿ ಪನ್ಪುಣ ದೀಸು ಅಂಚನೆ ಮೂಲ ಒಂದು ಜಾತ ಜನ ಒಳ್ಳೆಯರು ಭಕ್ತರು ಇನಿ ಜೀರ್ಣೋದ್ಧಾರದ ಕೆಲಸಕ್ಕೂ ಇನಿ ಶಿಲಾನ್ಯಾಸ ಮಂತದ ನನೊಂಜಿ ವಿಶೇಷವೈನ ಕಾರ್ಯಕ್ರಮ ಗರ್ಭನ್ಯಾಸ ಕಾರ್ಯಕ್ರಮ ಉಂಡು. ಅವು ಆಯ್ನಾಥ ಬೇಗ ಆಣಂಡ ಈ ಬ್ರಹ್ಮ ಕಲಶ ಆಯ್ನಾಥ ಬೇಗ ಅವರ ಸಾಧ್ಯ ಉಂಡು. ಆ ರೀತಿ ಈ ಊರದ ಮಾತ ಜನಕ್ಕುಲ್ಲ ಎಚ್ಚೆತ್ತದ ಇನಿ ದೇವೇರನ ಜ್ಞಾನ ಮಂತ್ಯರ ಸ್ಟಾರ್ಟ್ ಮಂತದ ದೇವೇರೆ ಒಲ್ಪ ಒಳ್ಳೆಯರ ಅಲ್ಲ ನಂಗೆ ಒವೇ ರೀತಿಯ ಅನಾರೋಗ್ಯ ಬರೆಯರಾಗಿ ಸುಖ ಸಮೃದ್ಧಿ ಅಂಚನೆ ಫಲ ವಸ್ತೆಲ್ಲ ಒಂದಾತ ಅಭಿವೃದ್ಧಿ ಹೊಂದಿರೋ ಸಾಧ್ಯ ಉಂಟು. ನಮ್ಮ ಆ ಊರದ ದೇವೇರನ್ನು ಏಪ ಅಭಿವೃದ್ಧಿ ಪಡಿಸ ಬಣ ಆಪಕ ನಮ್ಮ ನಮ್ಮಷ್ಟಕ್ಕೆ ಆ ದೇವೇರೆ ನಮ್ಮನ್ನು ಅಭಿವೃದ್ಧಿ ಮಲ್ಪೇರು ಪಂಪಣಕ್ಕೆ ಒಂದು ಜಾತ ಉದಾಹರಣೆ ಉಂಟು. ಅವು ಮುಲ್ಫಲ ನಿಕ್ಲಿಕ್ಕೆ ತೋಜಿದು ಬರುವ ಪಂಪಣ ವಿಷಯನ ಪಣ್ಣೊಂದು ಒಂದು ಜಾತಿ ಕೆಲಸ ದೇವಸ್ಥಾನದ ಇಪ್ಪನಗೈತೆ ಸ್ವಾಮೀಜಿನ ಪಂಡಿರು ಓ ಮಾತ ಕೆಲಸ ಮಲ್ಪಡೋದು ಒಂದು ಜಾತಿ ವಾರ ವಾರ ಸೇರಿದ್ದು ನಮ್ಮ ಒಂದು. ಇವತ್ತು ವಿಶೇಷವಾಗಿ ಕಡಬ ತಾಲೂಕಿನ ಕುದುಮಾರು ಗ್ರಾಮದ ಈ ಬರೆಪ್ಪಾಡಿ ಗ್ರಾಮದಲ್ಲಿ ವಿಶೇಷವಾಗಿ ಈ ಪಂಚಲಿಂಗೇಶ್ವರ ಮತ್ತು ಕೇಪುಳೇಶ್ವರ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಲಿಂಗೇಶ್ವರ ಮತ್ತು ಕೇಪುಳೇಶ್ವರ ದೇವಸ್ಥಾನ ಇರುವಂಥ ಯಾವುದೇ ದೇವಸ್ಥಾನಗಳಿಲ್ಲ. ಅದರಿಂದಾಗಿ ಇದು ಒಂದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ಒಂದು ದೇವಸ್ಥಾನ ನಮ್ಮ ಕಡಬ ಕ್ಷೇತ್ರದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ತಾಲೂಕಿನಲ್ಲಿದೆ. ಅದರ ಮೂಲಕ ಇವತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಇದು ಆದಷ್ಟು ಬೇಗನೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ನೆರವೇರಲು ಈ ಊರಿನ ಎಲ್ಲ ಭಕ್ತಾದಿಗಳು ಕೂಡ ಆ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಈ ಸಂದರ್ಭ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಡಬ.